ನಾನು ಅಲ್ಲೇ ಮಲ್ಕೋತೀನಿ ಸಿಟ್ ಔಟ್ ನಲ್ಲಿ. ಯಾಕೆ ನಿನಗೆ ಸ್ವರ್ಗ ಅಂದ್ರೆ ಇಷ್ಟ ಅಲ್ವಾ? ನಾನು ನೆಂಟಿ ಜೊತೆ ಆಗ್ಲೇ ಸ್ವರ್ಗಕ್ಕೆ ಹೋಗಿ ಬಂದಿದ್ದೀನಿ, ಅಲ್ಲೇ ಮಲ್ಕೋತೀನಿ. ನೋಡು, ನೀನ್ ಹೊರಗ್ ಮಲ್ಕೊಂಡ್ರು ಸರಿ, ಇಲ್ಲ ಒಳಗ್ ಮಲ್ಕೊಂಡ್ರು ಸರಿ, ಟಿಕೆಟ್ ತಗೊಳ್ಳೇಬೇಕು. ಚಿಂತೆ ಇಲ್ಲ, ಅಲ್ಲೇ ಮಲ್ಕೋತೀನಿ. ಯಾರೇ ಹುಡುಗಿ? ಪೆಟ್ರೋಮ್ಯಾಕ್ಸ್. ಪೆಟ್ರೋಮ್ಯಾಕ್ಸ್? ಪೆಟ್ರೋಮ್ಯಾಕ್ಸ್ ಪೆಟ್ರೋಮ್ಯಾಕ್ಸ್ ಇದಕ್ಕೆಲ್ಲ ಅರ್ಥ ಕಡೆ ನಮ್ ಡಿಪಾರ್ಟ್ಮೆಂಟ್ ಡ್ಯೂಟಿ ಅಲ್ಲ. ಓಯಿಸಿ, ಯಾಕ್ರೆ ಹದ್ದ ಬಯಸ್ತೀರಾ? ನಾವಿಬ್ರು ಗಂಡ ಹೆಂಡತಿ. ಗಂಡ ಹೆಂಡತಿ ದುಡ್ಡೇನೋ ವ್ಯವಹಾರ ಮಾಡ್ತಿದ್ದೀರಿ, ಲಾಡ್ಜ್ ಅಲ್ಲಿ ಬೇರೆ ಇದ್ದೀರಿ. ನಾವು ಲಾಡ್ಜ್ ಅಲ್ಲಿ ಆದ್ರೆ ಇರ್ತೀವಿ, ಇಲ್ಲ ಗಂಗೆಲ್ಲಾದ್ರೂ ಮುಳುಗ್ತೀವಿ. ನಿಮ್ಗೇನ್ರಿ? ಶಟ್ ಅಪ್ ಕಾನ್ಸ್ಟೇಬಲ್, ಹರಸ ಮಾಡ ಇವನ. ಸರ್ ದಯವಿಟ್ಟು ಹಾಗೆ ಮಾಡ್ಬೇಡಿ, ನನ್ನ ಕೆಲಸ ಹೋಗುತ್ತೆ. ಹೆಸರು ಗೋಪಾಲಕೃಷ್ಣ. ಎಲ್ಲ ಕೆಲಸ ಮಾಡೋದೇನು? ಗೌರಿಶಂಕರ್ ಚಿಟ್ ಫಂಡ್ಸ್. ನಿಜಾನಾ? ಹೌದು ಸರ್. ಪ್ರಪರ್ಟಿ. ಹಲೋ, ಶಂಕರ್ ಮಾತಾಡ್ತಾ ಇರೋದು. ಹೋಟ್ಲಿಂದ. ನಿಮ್ ಆಫೀಸ್ ನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಒಬ್ಬ ಹುಡುಗಿ ಜೊತೆ ಇಲ್ಲಿದ್ದಾನೆ ಸರ್. ಅವನ ಮೇಲೆ ಅನುಮಾನದಿಂದ ಇನ್ಸ್ಪೆಕ್ಟರ್ ನಿಮ್ಗೆ ಫೋನ್ ಮಾಡಕ್ ಹೇಳಿದ್ರು. ಏನ್ ಹೆಸರ ಬಂದು? ಕೃಷ್ಣ ಅಂತ. ಕೃಷ್ಣ? ಕೃಷ್ಣನಾ? ಹೌದು ಸರ್. ನಾನೀಗ್ಲೇ ಬರ್ತೀನಿ ಸರ್. ಅವರೇ ಬರ್ತಾ ಇದಾರೆ. ಬರ್ರೆ ಬಿಡು, ಈಗ ಗೊತ್ತಾಗತ್ತೆ ಸುಳ್ಳು ಅಡ್ರೆಸ್ ಕೊಟ್ಟಿದ್ದು. ಹಲೋ, ಏನ್ರಿ ಇನ್ಸ್ಪೆಕ್ಟರ್, ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿ ಅನ್ನೋ ಹಾಗೆ ಕಾಕಿ ಬಟ್ಟೆ ಹಾಕೊಂಡ ತಕ್ಷಣ ಎಲ್ಲಾರ ಮೇಲೂ ಅನುಮಾನನಾ? ಕರ್ಕೊಂಡ್ ಬರೋದು, ಕರ್ಕೊಂಡ್ ಬಂದೆ. ಸೀದಾ ನಮ್ಮನೆಗೆ ಕರ್ಕೊಂಡ್ ಬರ್ಬೇಕಾಯ್ತು. ಹೌದಾ? ಸಾರಿ ಮಿಸ್ಟರ್ ಕೃಷ್ಣ, ಅನುಮಾನದಿಂದ ಇಷ್ಟೆಲ್ಲ ಆಗೋಯ್ತು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ವಿಶ್ ಯು ಆಲ್ ದ ಬೆಸ್ಟ್. ಬರ್ತೀನಿ ಮಿಸ್ಟರ್ ಶಂಕರ್. ನಡೀರಯ್ಯ, ನೀವು ಹಿಡಿಯೋ ಕೇಸ್ಗಳೇಂತ. ಎಂತ ಕೆಲಸ ಮಾಡ್ದಯ್ಯ ಕೃಷ್ಣ? ನೋಡು, ನಮ್ಮನೆಯಲ್ಲಿ ಬೇಕಾದಷ್ಟು ಜಾಗ ಇದೆ. ಒಂದು ಭಾಗದಲ್ಲಿ ನೀವು ಸಂಸಾರ ಮಾಡಿ. ಸಂಸಾರನಾ? ಬೇಡ ಸರ್, ನನ್ನ ಮಾತು ಕೇಳಿ ಸರ್. ನಾನು ಬೆಳಿಗ್ಗೆ ಇವಳಿಗೆ ಊರಿಗೆ ಕಳಿಸಿ ನಾನು ಆಫೀಸಿಗೆ ಬರ್ತೀನಿ ಸರ್. ನೀನೇನು ಮಾತಾಡ್ಬೇಕಾದಿಲ್ಲ, ಮಾತ್ಕೊಂದು ಇನ್ಕ್ರಿಮೆಂಟ್ ಕಟ್ ಮಾಡ್ಬಿಡ್ತೀನಿ. ನೋಡಮ್ಮ, ಎಲ್ಲ ಸಾಮಾನು ಪ್ಯಾಕ್ ಮಾಡ್ಕೊಂಡು ಕೆಳಗಡೆ ಬನ್ನಿ, ನಾನು ಹೋಗಿ ರೂಮ್ ಬಿಲ್ ಸೆಟ್ ಮಾಡ್ತೀನಿ. ಅದ್ಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮನೆ ಗೃಹ ಪ್ರವೇಶ ಜ್ಞಾಪಕ ಬರುತ್ತೆ. ಬಾವಾ ಬಾವಾ. ಸ್ವಲ್ಪ ಮೆತ್ತಗೆ ಹೇಳ, ಸ್ವಲ್ಪ ಜೋರಾಗಿ ಕೇಳ. ಮುಹೂರ್ತ ಇಷ್ಟೊತ್ತಿಗೆ ಏನ್ ಕೇಳಿದೆ? 9 ಗಂಟೆ ಕಣ, ಟೈಮ್ ಆಗೋಯ್ತು. ಹಾಲು ತಂದೇನಮ್ಮ. ಕೃಷ್ಣ, ಕೃಷ್ಣ ಲೈ ಪಾತ್ರೆ ತಗೊಂಡ್ ಬಂದು ಹಾಲು ಹಾಕಿಸ್ಕೊಳ. ಹಾಕಮ್ಮ. ಎಣ್ಣೆ ಕೈತೆ ಬುದ್ಧಿ? ಹೌದಾ? ಎಲ್ಲ ಹಾಕ್ಬಿಡಮ್ಮ. ಇನ್ಮೇಲೆ ಇವ್ರಿಗೂ ಹಾಲು ತಂದು ಕೊಡ್ಬೇಕಮ್ಮ. ಇವ್ರೇನ ಹೊಸ್ದಾಗ ಬಂದಿರೋದು? ಯಾಕೆ ಹುಡುಗ ತುಂಬಾ ಹಿಡಿಸದ್ನ? ಮತ್ತೆ ಪುಕ್ಷಟ ಹಾಲು ಹಾಕ್ಬಿಡು. ಬಾವಾ, ಎಲ್ರೂ ಹಾಲು ಕುಡ್ದು ಕುಡ್ದು ದಪ್ಪ ಆಗ್ತಾರೆ, ಇವಳು ಹಾಲು ಕೊಟ್ಟು ಕೊಟ್ಟು ದಪ್ಪ ಆಗ್ತಿದಳಲ್ಲ, ಏನ್ ವಿಷಯ? ಪ್ರಸಾದ ಬಾವಾ, ಬೇರೆ ಕೆಲ್ಸ ಇಲ್ವಾ? ಏನಮ್ಮ ಸಂಸಾರ ಹೊಡಕ್ಕೆ ಅಂತ ಬಂದಿದ್ದೀರಾ? ಪಾತ್ರೆ ಪಗಡಿ ಏನಾದ್ರೂ ತಂದಿದ್ದೀರಾ? ಈಗ ಬಂದಿದೀವಲ್ಲ, ಇನ್ಮೇಲೆ ತರ್ತೀವಿ. ಈ ಮನೇಲಿ ಇರೋವರೆಗೂ ನೀವೇನು ತಗೊಂಬರ್ಬೇಡಿ, ಇಲ್ಲಿರೋದನ್ನೇ ಉಪಯೋಗಿಸ್ಕೊಂಡು ಆರಾಮವಾಗಿರಿ. ಹಾಗೆ ಆಗ್ಲಿ. ಏನ್ ಹಾಗೆ ಆಗ್ಲಿ? ನಿನ್ನ ಏನಯ್ಯ ಕೃಷ್ಣ, ಯಾಕೆ ಹಾಕ್ ದಬಾಯಿಸ್ತೀಯ? ನಿನಗೆ ಇಲ್ಲೇನ್ ಕೆಲಸ? ಹೋಗ್ ಕೂತ್ಕೋ. ಹೆಂಗ್ಸದ್ ನಿಂದೇನ್ ತಾಪತ್ರೆ, ಸುಮ್ನೆ ಕೂತ್ಕೋ ಬಾಪ. ನೀನು ಜಾನಕಿ, ನೀ ನಾಟಕದವಳು ಅಂತ ಗೊತ್ತಿದ್ದು ಅಕ್ಕ ಭಾವನಿಗೆ ವಿಷಯ ಗೊತ್ತಾಗ್ದಾಗೆ ಮುಚ್ಚಿಟ್ಕೊಂಡಿದ್ದೆ, ಎಲ್ಲಾ ಬಯಲ್ ಮಾಡ್ಬಿಟ್ಟಿಯಲ್ಲೇ. ನಾನೇನ್ ಮಾಡ್ಲ ರೀ, ಸಂತೋಷ ಹೆಚ್ಚಾದ್ರು ದುಃಖ ಹೆಚ್ಚಾದ್ರು ನನ್ ಕೈ ತಡ್ಕೊಳಕ್ ಆಗಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ಹಾಲುಗ್ತಾ ಇತ್ತ ಅದನ್ನ ನೋಡ್ತಾ ನೋಡ್ತಾ. ಏನಯ್ಯ ಪ್ರಸಾದ್, ನಿನ್ ಹೆಂಡತಿ ಇಷ್ಟು ಚೆನ್ನಾಗ್ ಆಡ್ತಲಿತ್ತು ನನಗೆ ಹೇಳಲೇ ಇಲ್ಲ. ನೀನು ಏನು ಅಂತ ಹೇಳಿ ಬಾವಾ, ಈ ಹಾಲ್ ವಿಷಯ ಅಲ್ಲ. ಇವಳಿಗೆ ಸಂತೋಷ ಯಾವಾಗ ಹೆಚ್ಚಾಗುತ್ತೋ ದುಃಖ ಯಾವಾಗ ಹೆಚ್ಚಾಗುತ್ತೋ ಗೊತ್ತಾಗದೆ ಸಾಯ್ತಾ ಆಯ್ತೀನಿ. ಅಯ್ಯೋ ಪಾಪ, ಯಾವ್ದಾದ್ರು ಡಾಕ್ಟರ್ ತೋರಿಸ್ಬೇಕಾಗಿತ್ತು. ಅದು ಆಯ್ತು ಬಾವಾ. ಡಾಕ್ಟರ್ ಇಂಜೆಕ್ಷನ್ ಚುಚ್ಚಿದಾಗ ನೋವು ತಡಿಯೋಕ್ಕಾಗದೆ ಇವಳು ಒಂದೇ ಒಂದು ಪದ್ಯ ಕಿರ್ಚಿದ್ಲು ಅಷ್ಟೇ. ಆ ಡಾಕ್ಟರ್ ಚುಚ್ಚಿದ ಸೂದಿನ ಅಲ್ಲೇ ಬಿಟ್ಟುಬಿಟ್ಟು ಬ್ಯಾಗ್ ಬಿಸಾಕಿ ಊರ್ ಬಿಟ್ಟು ಹೋದವನು. ಇದು ವರ್ತನಕ ಬಂದೇ ಇಲ್ಲ. ಕರ್ಮ ಕರ್ಮ. ನೀನ್ ಯಾಕೆ ತಲೆ ತಚ್ಚ ಗೊತ್ತಾ ಇದ್ದೀಯಾ? ಅಲ್ಲ ಸರ್, ಅವನಾದ್ರೂ ಅವನ ಸಂಕಟ ತೋಡ್ಕೊಂಡ
ನನ್ ಸಂಕಟ ಯಾರ ಹತ್ರ ತೊಡ್ಕೊಳಕ್ ಆಗಲ್ವಲ್ಲ ಅಂತ ನಾನು ಹೊಡ್ಕೋತಾ ಇದ್ದೆ. ಒಬ್ಬ ಇಲ್ಲ ಒಪ್ಪ ಅಂತ ನಡ್ರಿ ಊಟಕ್ಕೆ ಗೊತ್ತಾಯ್ತು.